ಸಚಿವ ಸ್ಥಾನ ಕೈತಬ್ಬಿದ್ದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಕೂಡ ಗರಂ ಆಗಿದ್ದಾರೆ. ಇವರು ಲಿಂಗಾಯತರನ್ನು ಕಡೆಗಣಿಸಿದರೆ ಮುಂದೆ ಅನುಭವಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದಾವಣಗೆರೆಯ ಅವರ ನಿವಾಸದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಮನೂರು ಶಿವಶಂಕರಪ್ಪ, ನಾನು ಸಚಿವ ಸ್ಥಾನ ಬೇಕು ಅಂತ ಕೇಳಿಲ್ಲ, ಇದೆಲ್ಲ ಹೈಕಮಾಂಡ್ ತೀರ್ಮಾನ, ನಾನೇನು ಯಾರಿಂದಲೂ ಲಾಬಿ ಮಾಡಿಸಿಲ್ಲ, ಭಿಕ್ಷೆಯನ್ನು ಬೇಡಲ್ಲ, ಎಂ ಬಿ ಪಾಟೀಲ್ಗಾದರೂ ಕೊಡಲಿ, ಯಾರ ಅಪ್ಪನಿಗಾದರೂ ಕೊಡಲಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಹೈಕಮಾಂಡ್ ನೀಡಿದರೆ ತೆಗೆದುಕೊಳ್ಳುತ್ತೇನೆ, ಇಲ್ಲದಿದ್ದರೆ ಇಲ್ಲ, ನಾನೇನು ಎಲ್ಲಿಯೂ ಭಿಕ್ಷೆ ಬಿಡಲು ಹೋಗಲ್ಲ ಅಂತ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಟ್ಟರೆ ಉಂಟು ಇಲ್ಲ, ನಾನೇನು ಕೇಳಕ್ಕೂ ಭಿಕ್ಷೆ ಬಿಡಕ್ಕೂ ಏನೇ ಇರಲಿ, ನಾನೇ ಭಿಕ್ಷೆ ಬಿಡಕ್ಕೂ ಇಲ್ಲ. ಅದೆಲ್ಲ ಹೈಕಮಾಂಡ್ ಅದೇ ನೀವು ಕೇಳಿ, ನಮ್ಮಕ್ಕೆ ಮಾಡಬೇಕು, ನಾನು ಹೈಕಮಾಂಡ್ ಅದೇನು ನಾವೇನು ಕೇಳಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ, ಅದ್ರ ಬಗ್ಗೆ ನಾನು ತಿನ್ನ ಕೇಳಿಸ್ಕೊಂಡಿಲ್ಲ. ಏನು ಏನಿದ್ರು ಹೊರ ಬಿದ್ದಿಲ್ಲ, ಇವತ್ತು ನಿಕ್ಕೆ ಮಾಡ್ತಾರಂತೆ, ಮಾಡಿ ಯಾರು ಹೈಕಮಾಂಡ್ ಮಾಡಿದ್ರೆ ಆಗ್ತಾರೆ, ಅದ್ರಿಗೆ ಏನೈತೆ, ಮೊನ್ನೆ ಬಂದಿಲ್ಲ, ಕೇಳಕ್ಕೆ ಹೋಗಿಲ್ಲ, ತೆರೆ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿಲ್ವ, ಅವ್ರನ್ನ ಯಾರು ಕಾಣಕ್ಕೆ ಹೋಗಿಲ್ಲ, ನಾನು ಯಾವ ಲೀಡರ್ನ ನೋಡಕ್ ಹೋಗಿಲ್ಲ, ಅವ್ರವ್ರ ನೋಡ್ಕೊಳ್ಳಿ, ಎಂ ಬಿ ಪಾಲಿಟಿಗರ್ ಕೊಡ್ಲಿ, ಯಾವ ಅಪ್ಪಗಾರ ಕೊಡ್ತಾ ಅಣ್ಣ ನಾನು ಏನು ಮಾಡಿದ್ವಿ, ಅಣ್ಣ ತಮ್ಮ ಕೊಡ್ತಾರಲ್ಲ, ಅದು ಮಾಮು ಅಪ್ಪನ ಕಸ್ಕೊಂಡು ಮಕ್ಕ ಕೊಡ್ಲ ಮೊದಲು ನಂದ ಹಂಗೆ ಬೀಜರ್ ಯಾರು ಆಗ್ತಾರೆ ಅದಕ್ಕೆ ಬೀಜರ್ ಕೊಡುತ್ತೆ. ನಾನೇನು ಅವ್ರಿಗೆ ಯಾರು ಲೀಡರ್ ಕೊಡ್ಗೆ ಅವ್ರು ಇವರಿಗೆ ಕೇಳಕ್ಕೆ ಹೋಗಿಲ್ಲ, ಆಗಲೇಬೇಕಂತ ನಾನೇ ಅವ್ರನ್ನ ಡೆಲ್ಲಿ ತನಕ ಹೋಗಿ ಅವ್ರನ್ನ ಕಾಣು ಇವ್ರನ್ನ ಕಾಣು ಅಂತ ಕಾಣಕ್ಕೆ ಹೋಗಿಲ್ಲ. ತೀರ್ಮಾನ ಕೈಗೊಂಡು ಮಾಡ್ತಾರೆ ಯಾಕೆ ಕೊಟ್ಟರೆ ಉಂಟು ಇಲ್ಲ, ನಾನೇನು ಕೇಳಕ್ಕೆ ಭಿಕ್ಷೆ ಬಿಡಬೇಕು.